ಸ್ಟ್ರೆಸ್ ನಿಮ್ಮ ಭಾಗ ಅಲ್ಲ ನಿಮಗೆ ಸ್ಟ್ರೆಸ್ಸೇ ಆಗೋದು ಯಾಕಂದರೆ ನಿಮಗೆ ಮನಸ್ಸನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಗೊತ್ತಿಲ್ಲ ಈ ಮನಸ್ಸನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಭಾವನೆಗಳನ್ನು ಶರೀರವನ್ನು ಮತ್ತು ಜೀವಶಕ್ತಿಯನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದಕ್ಕೆ ಗಮನ ಕೊಟ್ಟಿಲ್ಲ ಅದರ ಬಗ್ಗೆ ಏನೂ ಮಾಡಲಾಗಿಲ್ಲ ನೀವು ಇಷ್ಟು ಪರಿಷ್ಕೃತವಾದ ವ್ಯವಸ್ಥೆಯನ್ನು ಆಕಸ್ಮಿಕವಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ ಹಾಗಾಗಿ ನಿಮ್ಮ ಒತ್ತಡ ಅರಿವಿಲ್ಲದೆ ಬದುಕ್ತಿರೋದ್ರ ಸಹಜ ಪರಿಣಾಮ ಅದು ಬೇರೆ ಥರ ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೆಲಸ ಸ್ಟ್ರೆಸ್ಫುಲ್ ಅಂದ್ಕೋಬೇಡಿ ನೀವೀಗ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಆಗಿರೋದೇ ಒತ್ತಡ ತರ್ತಿದೆ ಶಿಕ್ಷಣ ಮುಗಿಸಿದ ಮೇಲೆ ಕೆಲಸ ಸಿಗದಿದ್ದರೆ ಅದು ಒತ್ತಡ ಕೆಲಸ ಸಿಕ್ಕಿದರೆ ಇನ್ನೂ ಹೆಚ್ಚು ಒತ್ತಡ ಮದುವೆ ಆಗದಿದ್ದರೆ ಭಾಳ ಒತ್ತಡ ಮದುವೆ ಆದರೆ ನಾನೇನು ಹೇಳಲ್ಲ ಮಕ್ಕಳಿಲ್ಲದಿದ್ರೆ ಒತ್ತಡ ಮಕ್ಕಳಾದರೆ ಒತ್ತಡದಲ್ಲಿ ಕೂದಲು ಕಿತ್ಕೋತೀರಾ ಅದರಿಂದ ಒತ್ತಡ ಉಂಟಾಗ್ತಿರೋದು ಕೆಲಸ ಅಥವಾ ಪರಿಸ್ಥಿತಿಗಳಿಂದ ಒತ್ತಡ ಆಗ್ತಿರೋದು ನಿಮ್ಮದೇ ವ್ಯವಸ್ಥೆಯನ್ನು ನಿರ್ವಹಿಸೋ ನಿಮ್ಮ ಅಸಮರ್ಥತೆಯಿಂದಾಗಿ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಿಲ್ಲದೆ ಇರೋದೇ ಒತ್ತಡಕ್ಕೆ ಕಾರಣ ಇದು ನಿಮಗೆ ಬೇಕಾದ ಹಾಗೆ ಆದರೆ ನಿಮಗೆ ಒತ್ತಡ ಇರಲ್ಲ ಸರಳವಾದ ಇನ್ನರ್ ಇಂಜಿನಿಯರಿಂಗ್ ಮಾಡಿ ದಿನಕ್ಕೆ ಇಪ್ಪತ್ತೊಂದು ನಿಮಿಷ ಅಷ್ಟೆ ಇವತ್ತು ನಿಮ್ಮ ನಾಡಿ ಮಿಡ್ತಾ ನೋಡಿ ಊಟಕ್ಕೆ ಮೊದಲು ಮತ್ತು ನಂತರ ಆರು ವಾರದ ಅಭ್ಯಾಸದ ನಂತರ ನೋಡಿ ಅದು ಬಹಳ ಕಡಿಮೆಯಾಗಿರುತ್ತೆ ಇನ್ನೂ ಬೇರೆ ಪರೀಕ್ಷೆಗಳನ್ನು ಮಾಡಬಹುದು ಆದರೆ ಇದೊಂದು ಸರಳವಾದ ಮಾಪನ ನೀವು ಲ್ಯಾಬಿಗೆ ಹೋಗಬೇಕಾಗಿಲ್ಲ ನೀವೇ ನೋಡ್ಕೋಬೋದು ಚಟುವಟಿಕೆ ಅಷ್ಟೇ ಇದ್ದು ನಾಡೇ ಮಿಡಿತ ಕಮ್ಮಿಯಾದರೆ ನಿಮ್ಮ ಶರೀರ ನಿರಾಳವಾಗಿದೆ ಅಂತ ಅರ್ಥ ಅಂದರೆ ಅದರ ಕ್ಷಮತೆ ಹೆಚ್ಚಿದೆ ನೀವು ಕಾರ್ ಡ್ರೈವ್ ಮಾಡುವಾಗ ಎರಡು ಸಾವಿರ ಆರ್ ಪಿ ಎಮ್ನಲ್ಲಿ ಎಂಜಿನ್ ಒಂದು ಒಂದು ಲಕ್ಷ ಕಿಲೋಮೀಟ್ರ್ ಓಡ್ಬೋದು ಅಥವಾ ಮೈಲಿಗಳು ಅದೇ ಎಂಜಿನನ್ನು ಐದು ಸಾವಿರ ಆರ್ ಪಿ ಎಮ್ನಲ್ಲಿ ಓಡಿಸಿದರೆ ಅದು ಐವತ್ತು ಸಾವಿರ ಮೈಲಿ ಅಥವಾ ಇನ್ನೂ ಕಮ್ಮಿ ಓಡ್ಬೋದು ಏಕೆಂದರೆ ಅದು ಅನಗತ್ಯವಾಗಿ ಉತ್ತೇಜಿತವಾಗಿದೆ ಇದೂ ಕೂಡ ಮಾಡೋದೆಲ್ಲವನ್ನು ನಿರಾಳತೆಯಲ್ಲಿ ಮಾಡಿದರೆ ಅದು ಎಫಿಷಿಯೆಂಟಾಗಿ ಆಗ್ತಿದೆ ಅಂತ ಅರ್ಥ ತನ್ನೊಳಗೆ ಕನಿಷ್ಠ ಘರ್ಷಣೆ ಇರೋ ಯಂತ್ರ ಕ್ಷಮತೆಯಿಂದ ಓಡುತ್ತೆ ಸಹಜವಾಗೇ ಕನಿಷ್ಠ ಒತ್ತಡದೊಂದಿಗೆ ಗರಿಷ್ಠ ಉತ್ಪಾದನೆ ಕೊಡುತ್ತೆ ನೀವು ಖಂಡಿತವಾಗಿ ಇನ್ನರ್ ಇಂಜಿನಿಯರಿಂಗ್ ಮಾಡಬೇಕು ಇನ್ನರ್ ಇಂಜಿನಿಯರಿಂಗ್ ವೈಯಕ್ತಿಕ ಬೆಳವಣಿಗೆಗೆ ಒಂದು ತೀವ್ರತರನಾದ ಕಾರ್ಯಕ್ರಮ ಇದು ದೇಹ ಮನಸ್ಸು ಭಾವನೆಗಳು ಮತ್ತು ನಿಮ್ಮೊಳಗಿನ ಮೂಲ ಜೀವಶಕ್ತಿಯನ್ನು ನಿರ್ವಹಿಸಲು ಪ್ರಾಯೋಗಿಕ ತಿಳುವಳಿಕೆಯನ್ನೊದಗಿಸುತ್ತದೆ ಇನ್ನರ್ ಇಂಜಿನಿಯರಿಂಗ್ ಅಭ್ಯಾಸಗಳು ಹೃದಯದ ಆರೋಗ್ಯವನ್ನು ಸುಧಾರಿಸಿ ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡಗಳ ರಿಸ್ಕ್ ಅನ್ನು ಕುಗ್ಗಿಸುತ್ತವೆ ಇನ್ನರ್ ಇಂಜಿನಿಯರಿಂಗ್ ಅಭ್ಯಾಸಗಳಿಂದ ವ್ಯಕ್ತಿಯ ಆಂತರಿಕ ಶಾಂತಿ ಮತ್ತು ಭಾವನೆಗಳ ಸಂತುಲನೆ ಕೂಡ ಹೆಚ್ಚಿರೋದು ಕಂಡುಬಂದಿದೆ ಸಾಕ್ಷಾತ್ಕಾರ ಹೊಂದಿದ ಗುರುವೊಬ್ಬರಿಂದ ಶಕ್ತಿಯುತ ಯೋಗಿಕ ಅಭ್ಯಾಸದ ದೀಕ್ಷೆ ಪಡೆಯಲು ಇದೊಂದು ಅಮೂಲ್ಯವಾದ ಅವಕಾಶ ಇಂದೇ ನೋಂದಾಯಿಸಿ